ಜುಲೈ ಒಂದರಿಂದ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಯೂಟ್ಯೂಬ್ನಲ್ಲಿ ಇರೋಲ್ಲ, ಆದರೆ ಯಾವುದೇ ಶುಲ್ಕವಿಲ್ಲದೆ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಬಹುದು. ಅದನ್ ನೋಡಿ ನಾನು ಖುಷಿ ಪಡಬೇಕು. ಅರುಣ, ನೀನ್ ಹೇಳೋ ಪಾಯಿಂಟ್ ವ್ಯಾಲಿಡ್ ಆಗಿಲ್ಲ ಅಂದ್ರೂ ಇದೆಲ್ಲ ಬೇಕನ್ಸುತ್ತೆ. ಬೇಟೆಗಾರರು ಹಸುವಾಗೋವರೆಗೂ ಕಾಯಲ್ಲ, ಸಿಕ್ತಿದ್ದಾಗೆ ಹೊಡಿತಾರೆ, ಎತ್ಕೋ ಹೋಯ್ತಾರೆ, ಇಷ್ಟೇ ಅರುಣ. ಋತ್ವಿಕ, ನಾನ್ ನಿನ್ಗೊಂದ್ ಮಾತು ಹೇಳ. ಹೇಳರುಣ. ನೀನ್ ಬದುಕಿರ್ಬೇಡ, ಸತ್ತೋಗ್ಬಿಡು. ಹೇ ಅರುಣ, ಏನ್ ಹೇಳ್ತಿದ್ಯಾ? ಗುರು ಮಾತಿಗೆ ಬೆಲೆ ಕೊಡ್ದಿರೋ ಶಿಷ್ಯ ಭೂಮಿಗೆ ಬಾರ ಅಂತ ದೊಡ್ಡವ್ರು ಹೇಳಿದ್ದಾರೆ. ಅದನ್ ಬಿಡು, ಕರಣ್ ಹೇಳಿದ ಮಾತನ್ನ ಯೋಚನೆ ಮಾಡು. ನಾವ್ ಇಲ್ಲಿವರೆಗೂ ಅವಸರ ಪಟ್ಟು ಅಪಾಯ ಮಾಡ್ಕೊಂಡಿದ್ ಸಾಕು, ಇನ್ಮೇಲೆ ಎಲ್ಲಾ ಕೆಲ್ಸನೂ ನಿಧಾನವಾಗಿ ಮಾಡೋಣ. ಅಜ್ಜಿ, ಲೈಬ್ರರಿಗೆ ಹೋಗಿ ಬರ್ತೀನಿ. ಹಾಯ್. ಅರೆ ಶಿಬು ಅವರೇ, ನೀವೇನಿಲ್ಲಿ? ನಮ್ಮನೆ ಹೇಗೆ ಗೊತ್ತಾಯ್ತು? ಓ, ನಿಮ್ಮ ಲೊಕೇಶನ್ ಹುಡುಕೋದೇನು ಕಷ್ಟನಾ ನನಗೆ? ಓ, ದೊಡ್ಡ CID ಥರ ಮಾತಾಡ್ಬಿಡಿ, ನಮ್ರತ್ ಅಕ್ಕನ ಕೇಳ್ಕೊಂಡು ಬಂದಿರ್ತೀರಾ ಅಂತ ನನಗೆ ಗೊತ್ತು. ಅದ್ ಸರಿ, ಏನ್ ವಿಷಯ? ಅದು ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ತಿತ್ತು ನನಗೆ. ಅಲ್ಲ, ನಮ್ರತ್ ಅಕ್ಕನ ಮನೆಗೆ ಬರ್ತಿದ್ನಲ್ಲ, ಅಲ್ಲೇ ಮಾತಾಡಬಹುದಾಗಿತ್ತಲ್ವಾ? ಇಲ್ಲ, ಈ ವಿಚಾರನ ನಿಮ್ಮೆಲ್ಲರ ಮುಂದೆ ಮಾತಾಡಕ್ಕಾಗಲ್ಲ. ಅಂಥದ್ದೇನ್ ವಿಚಾರ? ಅದು ನೀವು ಕರಣ್ಣ ಇನ್ನೂ ಟಾರ್ಚರ್ ಮಾಡೋಕಂಡ್ರಿ, ನನ್ನ ಹತ್ರ ತುಂಬಾ ಐಡಿಯಾಸ್ ಇದೆ ಅದಕ್ಕೆ. ಸುಂದ್ರಿ, ನಮ್ಮ ಸುಂದ್ರಿ ಇದ್ದಾರೆ, ಅವ್ರ ಮುಂದೆ ಯಾವ ವಿಷಯನೂ ಮಾತಾಡ್ಬಿಡಿ. ಸುಂದ್ರಿ, ಇದರಲ್ಲಿ ಮಾವನಹಣ್ಣು ಹೆಚ್ಚಿಟ್ಟಿದ್ದೀನಿ, ಓದ್ಕೊಳ್ಳುವಾಗ ತಿನ್ರಿ. ಸರಿ ಅಜ್ಜಿ. ಅಜ್ಜಿ, ಇವರು ಶಿವು ಅಂತ, ಡಾಕ್ಟರು. ನಮಸ್ತೆ ಅಮ್ಮ. ನಮಸ್ಕಾರ ಅಪ್ಪ. ನೀನು ಆಕಾಶ್ ಸರ ನಮ್ಮ ಸುಂದ್ರಿ ಜೊತೆ ಓದ್ತಾ ಇದೀಯಾ? ಅಯ್ಯೋ, ನನ್ನ ಡಾಕ್ಟರ್ ಅಂದ್ಮೇಲೆ ನಾನು ಹೇಗೆ IAS ಓದಕ್ಕಾಗತ್ತೆ? ನಾನು ನಿಮ್ಮ ಹಳ್ಳಿಯಲ್ಲಿ ಹೆಂಡತಿ ಫ್ರೆಂಡು. ಏನಪ್ಪ, ನಮ್ ಸುಂದ್ರಿ ಫ್ರೆಂಡು ಅಂತ ಒಂದ್ ಮಾತಲ್ಲಿ ಹೇಳ್ದೆ, ಯಾಕೆ ಸುತ್ತಿ ಬಳಸಿ ಹೇಳ್ತಿದ್ಯಾ? ಅದು ಅಜ್ಜಿ, ಅವರು ಡಾಕ್ಟರ್ ಅಲ್ವಾ, ಅದಕ್ಕೆ ಸುತ್ತಿ ಬಳಸಿ ಮಾತಾಡ್ತಾ ಇರ್ತಾರೆ. ಹೌದಲ್ವಾ? ನೋಡಪ್ಪ, ನೀನ್ ಡಾಕ್ಟರ್ ಅಲ್ವಾ, ನನ್ಗೆ ಯಾಕೋ ಇತ್ತೀಚೆಗೆ ಕಾಲು ಕೈ ಎಲ್ಲ ವಿಪರೀತ ನೋಯುತ್ತೆ ಅಪ್ಪ, ಏನ್ ಮಾಡೋದು? ಅಷ್ಟೇನಾ, ಕೈ ಕಲ್ ತೆಗ್ಬಿಡೋಣ ಬಿಡಿ. ಆ ಅಂದ್ರೆ ನಿಮ್ ಕೈಕಲ್ಲಿ ಆಗಿರೋ ನೋವನ್ನ ತೆಗೆಯೋಣ ಬಿಡಿ ಎಂದೆ. ಓ ಸರಿ ಸರಿ. ಅಜ್ಜಿ, ಇದೆಲ್ಲ ನಿಮ್ ವಯಸ್ಸಿಗೆ ಬರೋ ಸಹಜ ನೋವುಗಳು, ನೀವು ಚೆನ್ನಾಗಿ ಎಕ್ಸೈಸ್ ವಾಕಿಂಗ್ ಎಲ್ಲ ಮಾಡಿದ್ರೆ ಸರಿ ಹೋಗುತ್ತೆ. ಅಜ್ಜಿ, ಮನೆಗೆ ಬಂದಾಗ ಅದೆಲ್ಲ ಕೇಳ್ತಾರಾ? ಹೇ ಇರ್ಲಿ ಬಿಡಿ, ಡಾಕ್ಟರ್ ಅಂದ್ಮೇಲೆ ಇದೆಲ್ಲ ಕೇಳ ಸಹಜನೇ. ಅಜ್ಜಿ, ನೆಕ್ಸ್ಟ್ ಟೈಮ್ ಬಂದ ನಿಮ್ ಡೈಟ್ ಫುಡ್ ಬರ್ಕೊಡ್ತೀನಿ, ಹಾಗೆ ನಿಮ್ ಮೊಳೆ ನೋವು ಔಷಧಿ ಕೊಡ್ತೀನಿ, ಆಯ್ತಾ? ನೋಡು ಎಷ್ಟು ಒಳ್ಳೆ ಹುಡುಗ. ಅಯ್ಯೋ, ನಾನ್ ನೋಡಿ ಮೊದಲನೇ ಸಲ ಮನೆಗ್ ಬಂದಿದ್ದೀರಾ, ಒಳಗಡೆನು ಕರೀತಾ ಇಲ್ಲ. ಅಜ್ಜಿ, ನೀನ್ ಹೋಗಿ ಕಾಫಿ ಮಾಡು, ನಾನು ಇವ್ರನ್ನ ಕರ್ಕೊಂಡ್ ಬರ್ತೀನಿ. ಬಾಪಾ ಒಳಗ. ಸರಿ ಅಮ್ಮ. ಅದ್ ಹೇಗ್ರಿ, ಇವ್ರಿಗೆಲ್ಲ ಗೊತ್ತಾಗದೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ನೀವು? ನನ್ನ ಹಣೆ ಬರ. ಅದ್ ಬಿಡಿ, ಕರಣ್ಗೆ ಟಾರ್ಚರ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಸದ್ಯಕ್ಕೆ ನಮಗಿರೋ ಆಪ್ಷನ್ ನಿಮ್ಮಿ ಒಬ್ಳೆ, ಅವಳನ್ನ ಇಟ್ಕೊಂಡೆ ನಾವು ಕರಣ್ ಟಾರ್ಚರ್ ಮಾಡ್ಬೇಕು. ಇಲ್ಲ ಶಿವೋರೆ, ಕರಣ್ ನಮ್ರತ ಅಕ್ಕನ ಮುಂದೆ ಇಟ್ಕೊಂಡು ಇಷ್ಟನ್ನೆಲ್ಲ ಆಟ ಆಡ್ತಾ ಇದ್ದಾನೆ, ನಾವು ಹೀಗೆ ಮಾಡೋದು ಸರಿನಾ? ನೋಡಿ, ನಿಮ್ಮಿನ ಖುಷಿಯಾಗಿ ಇಟ್ಕೊಳ್ಳೋದು ನನ್ನ ಜವಾಬ್ದಾರಿ, ನೀವು ಊರ್ಮಿಳು ಆಂಟಿ ನನ್ನ ಪ್ಲಾನಿಗೆ ಸಹಾಯ ಮಾಡಿದ್ರೆ ಸಾಕು. ಈ ಹುಡುಗ ಓಕೆನಾ? ಇಲ್ಲ ಶಿವರಿ, ಸೂಟ್ ಇರಿಯೋ ನಿಮಿಷ. ಇವನು ತುಂಬಾನೇ ಫನಿ ಆಗಿದ್ದಾನೆ, ಬೇಡ. ಇವನು ಹಾ ಸ್ವಲ್ಪ ಚಿಕ್ಕನ್ ತರ ಕಾಣಿಸ್ತಾ ಚೆನ್ನಾಗಿದ್ದಾನೆ. ಕರಣ್. ಹೇ ಬ್ರೋ, ಏನು ನಮ್ಮನ್ನ ನೋಡಿದ್ರೆ ನೋಡ್ದಿರೋ ಹಾಗೇ ಹೋಗ್ತಿದ್ದೀರಾ? ಯಾಕೆ? ಅದು ನಿಮ್ಮಿಂದ ಒಂದು ಸಣ್ಣ ಹೆಲ್ಪ್ ಆಗ್ಬೇಕಿತ್ತು. ಏನದು? ನಿಮಗೆ ಇಷ್ಟ ಆಗೋ ತರ ಹುಡುಗನ ಫೋಟೋಸ್ ನೋಡ್ತಿದ್ವಿ, ಹೆಲ್ಪ್ ಮಾಡ್ತೀರಾ? ಫೋಟೋಲಿ ಯಾವನ್ ಬೇಕಾದ್ರೂ ಇರ್ಲಿ, ನನ್ ನಿಮಗೆ ಯಾಕೆ ಇಷ್ಟ ಆಗ್ಬೇಕು?
ಅದು ಬ್ರೋ ನಿಮ್ಮಿಗೆ ಮಗು ಆದ್ಮೇಲೆ ಹೇಗಿದ್ರು ನಿಮ್ಮನ್ನ ಆಚೆ ಹಾಕ್ತಾಳೆ. ಸೊ ಅವಾಗ ನಿಮ್ಮಿಂಗ್ ನೋಡ್ಕೊಳ್ಕೊಬ್ಬ ಸಂಗಾತಿ ಬೇಕಲ್ವಾ, ಅದಕ್ಕೆ ಅವಳಿಗೆ ಮ್ಯಾಚ್ ಆಗತ್ತಾರೊಬ್ಬ ಸಂಗಾತಿನ ಹುಡುಕ್ತಾ ಇದ್ದೀನಿ. ನಿಮ್ಮ ಜೊತೆ ನಾನು ತುಂಬ ದಿವಸ ಇರಲಿಲ್ಲ ಅಲ್ವಾ, ಅದಕ್ಕೆ ಅವಳ ಟೇಸ್ಟ್ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸುಂದರಿ ಅವರೇ, ನಿಮಗೇನಾದರೂ ನಿಮ್ಮ ಟೇಸ್ಟ್ ಗೊತ್ತಿದೆಯಾ? ಬ್ರೋ, ಮೂಗು ಕೆಂಪು ಮಾಡ್ಕೊಳ್ಳೋ ಬದಲು ಮನಸ್ಸನ್ನ ತಂಪು ಮಾಡಿಕೊಂಡು ಕೂಲಾಗಿ ಆನ್ಸರ್ ಮಾಡಿ. ನಿಮಗೆ ಯಾರು ಬೇಕಿದ್ರು ಇಷ್ಟ ಆಗ್ಬೋದು, ಯಾಕಂದ್ರೆ ನಿಮ್ಮಂಥವನ್ನೇ ಅವಳು ಇಷ್ಟಪಟ್ಟಿದ್ದಾಳೆ ಅಂದ್ರೆ. ಸರಿ, ಇಲ್ಲಾಂದ್ರೆ ಏನ್ ಮಾಡ್ತೀನಂತ ನನಗೂ ಗೊತ್ತಿರಲ್ಲ. ಕರಣ್, ಏನ್ ಮಾಡ್ತಿದ್ಯಾ? ಕರಣ್ ಬಿಡು ಅವನ್ನ. ಏನ್ ಮಾಡ್ತಿದ್ದೇನೆ? ಅದೇನಿಲ್ಲ ನಿಮ್ಮಿ, ಕೆಲವೊಂದು ಹುಡುಗರು ಫೋಟೋ ತೋರಿಸಿ ಸುಂದರಿಗೆ ಯಾರು ಸುಟ್ಟಾಕ್ತಾರೆ ಕರಣ್ ಅಂತ ಕೇಳಿದೆ, ಅದಕ್ಕೆ ಯಾಕೆ ಅವ್ರು ಕೋಪ ಮಾಡ್ಕೊಂಡು ನನ್ನ ಕಾಲರ್ ಹಿಡ್ಕೊಂಡ್ಬಿಟ್ರು. ಅಲ್ಲ ನಿಮ್ಮಿ, ಸುಂದರಿ ಅವ್ರಿಗೆ ಗಂಡು ನೋಡ್ತೀನಿ ಅಂದ್ರೆ ಕರಣ್ಯ ಕೋಪ ಮಾಡ್ಕೊಳ್ತಾರೆ? ಹೌದಕ್ಕ, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಅಲ್ಲ ಪಾಪ, ಶಿವು ಸರ್ ನನಗೆ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಆದ್ರೆ ಕರಣ್ ಸರ್ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಕ್ಕ. ಯಾಕ್ ಕರಣ್, ಏನಾಗಿದೆ ನಿನ್ಗೆ? ಸುಂದರಿನೇ ಸುಮ್ಮನಿದ್ದಾಳೆ. ಆಕ್ಚುಲಿ ನೋಡಿದ್ರೆ ನೀನೇ ಒಬ್ಬ ಒಳ್ಳೆ ಹುಡುಗನ ಹುಡುಕಿ ಸುಂದರಿಗೆ ಅವಳ ಗಂಡನಿಂದ ಡೈವರ್ಸ್ ಕೊಡಿಸಿ ಅವಳಿಗೆ ಮದುವೆ ಮಾಡಿಸ್ಬೇಕು. ಅಲ್ಲ ನಿಮ್ಮಿ, ಸುಂದರಿ ಗಂಡ ಕೆಟ್ಟವನು ಅಂದ್ರೆ ಕರಣ್ ಯಾಕೆ ಕೋಪ ಮಾಡ್ಕೊಳ್ತಾರೆ? ಯಾಕೆ ಅವ್ರದನ್ನ ಒಪ್ಕೊಳ್ತಾನೆ ಇಲ್ಲ? ಯಾಕ್ ಕರಣ್, ಅವನ್ ಎಷ್ಟೆಲ್ಲ ಮಾಡಿದ್ದಾನೆ ಅಂತ ಮರ್ತೋಯ್ತಾ? ಏನ್ ಅವನ್ನ ನೀನ್ ಒಳ್ಳೆಯವನು ಅಂತ ಅನ್ಕೊಂಡಿದ್ಯಾ? ಅವನು ದೊಡ್ಡ ಫ್ರಾಡ್ ಕರಣ್, ಸುಂದರಿ ಅವನಿಗೆ ಚಪ್ಪಲಿಲ್ ಹೊಡೆದಿದ್ದಾಳೆ, ಎಲ್ಲ ಮರ್ತೋಯ್ತಾ? ಅದ್ ಹೇಗ್ ಮರೆಯೋದಕ್ ಸಾಧ್ಯ ಅಕ್ಕ? ಸುಂದರಿ, ನೀನ್ ಒಪ್ಕೊಂಡ್ರೆ ನಿಮ್ಮಮ್ಮನ ಹತ್ರ ಮಾತಾಡಿ ನಾನ್ ಮದ್ವೆ ಮಾಡಿಸ್ತೀನಿ. ಅಕ್ಕ, ಈಗ ವಿಚಾರ ಎಲ್ಲ ಮಾತಾಡೋದ್ ಬೇಡ. ಇವಾಗ ಮಾತಾಡಿದ್ರೆ ಏನು, ಇವಾಗ್ಲೇ ಮದ್ವೆ ಮಾಡ್ಕೋತೀಯ ನೀನು? ಹೇ ನಿಮ್ಮಿ, ನಾವಿದೀವಲ್ವಾ, ನಾವು ಸುಂದರಿ ಅವ್ರಿಗೆ ಒಳ್ಳೆ ಹುಡುಗನ ಹುಡ್ಕಣ. ಅಕ್ಕ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಇನ್ನು ಹೊರಡ್ತೀನಿ. ಅಲ್ಲ ನಿಮ್ಮಿ, ಸುಂದರಿ ಅವ್ರ ಗಂಡನ ಬಗ್ಗೆ ಮಾತಾಡಿದ್ರೆ ಕರಣ್ ಯಾಕೆ ಕುರ್ಕೊಳ್ತಾನೆ ಅದ್ ನಂಗೆ ಗೊತ್ತಾಗ್ತಿಲ್ಲಪ್ಪ. ಸರಿ, ನಾನು ಹೊರಡ್ತೀನಿ, ಆಮೇಲೆ ಸಿಗ್ತೀನಿ.
ಏನು ಅವಾಗ ಕೈ ಎತ್ತಿ ಇವಾಗ ತಲೆ ತಗ್ಸಿ ಕೂತಿದ್ಯಾ? ನಿಮ್ಮಿ, ನೀ ಶಿವನ ತುಂಬಾ ನಂಬ್ತಿದ್ಯಾ? ಅವನ್ ನಿನ್ ನಂಬಿಕೆನ ಮಿಸ್ ಯೂಸ್ ಮಾಡ್ಕೋತಿದ್ದಾನೆ, ಅಲ್ಲ ನಮ್ಮನೆಗೆ ಬಂದು ನನಗೆ ಅವಮಾನ ಮಾಡ್ತಿದ್ದಾನೆ. ಕರಣ್, ಯಾವಾಗ್ಲೂ ನೀನು ಶಿವ ಬಗ್ಗೆ ಚಾಡಿ ಹೇಳ್ತಿರ್ಬೇಡ. ಅವನ್ಗೆ ನಿನ್ನ ಅವಮಾನ ಮಾಡಿ ಏನ್ ಲಾಭ ಆಗತ್ತೆ? ಅವ್ನ್ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಮಾ ನನ್ನ ದತ್ತು ತಗೊಳೋದಕ್ಕೆ ಅವನೇ ಕಾರಣ. ಅವನ್ ಮೇಲೆ ನಿನ್ ಸುಮ್ ಸುಮ್ನೆ ಏನೇನೋ ಹೇಳ್ಬೇಡ. ನಿಮ್ಮಿ, ನಾನು ಅವನ ಮೇಲೆ ಚಾಡಿ ಹೇಳ್ತಿಲ್ಲ. ನೋಡು, ನಿನ್ನ ಹತ್ರ ಸುಂದ್ರಿ, ಶಿವು, ಉರ್ಮಿಳತ್ತೆ ಎಲ್ರು ಇದ್ದಾರೆ. ಬಟ್ ನನ್ಗೆ ನಿನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳು? ನಿನ್ಗೋಸ್ಕರ ಮನೆಯವ್ರನ್ನ ಎಲ್ಲಾರನ್ನು ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಆಗ ನಾನು ಅವ್ರಿಗೆ ಬೇಡವಾಗಿದ್ದೆ, ಇವಾಗ ನಿನಗೂ ನಾನು ಬೇಡವಾ?